ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ಧಮಾನ ಭವಿಷ್ಯ ಇದೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಮ್ಮ ದೇಶದ ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಳಿಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ್ ತಾಲೂಕಿನ ರೊಪ್ಪ ಗ್ರಾಮ ಪಂಚಾಯಿತಿ ಕ್ಷೇತ್ರದ 2015-20 ಅವಧಿವರೆಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಕೊನೆಯ 2 ವರ್ಷ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತೆ ಸ್ಥಾನವನ್ನು ಪಡೆದು ಜನಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಶ್ರೀಮತಿ ಎನ್ ನಾಗಮಣಿ ಮತ್ತು ಅವರ ಯಜಮಾನರಾದ ಸುಮಾರು 1995 ಸತತವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಮತ್ತು ಸರ್ವೆ ಪ್ರಕಾರ ಜನ ಅಪೇಕ್ಷೆ ಪ್ರಕಾರ 2020 ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಗುವ ಸಾಧ್ಯತೆಗಳನ್ನು ಹೊಂದಿರುವಂತಹ ಸನ್ಮಾನ್ಯ ಶ್ರೀ ಕೆ ಮೂರ್ತಿನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಪ್ರಥಮ ಬಾರಿ ಮೇಡಮ್ ಕಡೆ ಬರ್ತಾ ಇದ್ದೀನಿ, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ತೇನೆ. ರೊಪ್ಪ ಪಂಚಾಯತಿ ಅಧ್ಯಕ್ಷ ನಾಗಮಣಿ. ಅಂದ್ರೆ ಈ ಬಾರಿ ತಾವು ಮೊದಲನೇ ಸರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿದ್ದ ಅಥವಾ ಇದಕ್ಕಿಂತ ಮುಂಚೆನೂ ನಿಂತಿದ್ರಿ? ಈ ಸರಿನೆ ನಿಂತಿದ್ದೆ. ಇದೇ ಮೊದಲನೇ? ಹಾ, ಇದೇ ಮೊದಲು. ತಮ್ಮ ಯಜಮಾನರು ತಮ್ಮ ಕೆಲಸ ಕಾರ್ಯಗಳಿಗೆ ಜೊತೆಗೆ ಹೊಂದಾಡಿಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ತಿದ್ರು? ಎಲ್ಲ ಮಾಡ್ತಾ ಇದ್ರು. ತುಂಬಾ ಸಂತೋಷ ಆಯ್ತು ಮೇಡಮ್. ತಮ್ಮ ಧರ್ಮ ಯಜಮಾನರು ಕೂಡ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ, ಅವ್ರ ಹತ್ರ ಕೆಲವೊಂದು ವಿಚಾರಗಳನ್ನ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಸರ್, ತಮ್ಮ ಒಂದು ಕಿರು ಪರಿಚಯವೊಂದಿಗೆ ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ನಮ್ಮ ಹೆಸರು ಮೂರ್ತಿ ಅಂತ, ಕೆ ಮೂರ್ತಿ ಅಂತ. ನಮ್ಮ ತಂದೆ ಹೆಸರು ರಾಮಪ್ಪ, ನಮ್ಮ ತಂದೆ ಹೆಸರು ಅಂಜೆ, ತಾಯಿ ಹೆಸರು ಅಂಜನಮ್ಮ, ನಮ್ಮ ಮಿಸ್ಸಸ್ ಹೆಸರು ನಾಗಮಣಿ. 1995 ನಾನು ಜನಪ್ರತಿನಿಧಿಗೆ ಜನಸೇವೆಗಳಲ್ಲಿ ನಿಂತಿದ್ದೇನೆ. ಅವರೆಲ್ಲ ಮುಗಿಸ್ಬಿಟ್ಟು ಜನಸೇವೆಗಳು ಜನಸೇವೆ ಮಾಡ್ತಾ ಇರೋದು ನೋಡಿ 2015 ನಿಲ್ಸಿದ್ರು ಅಲ್ಲ ನಿಮಗೆ ಗ್ರಾಮ ಪಂಚಾಯತಿಗೆ ಮೊದಲನೇ ಸರಿ? ಗ್ರಾಮ ಪಂಚಾಯತಿ ಸರಿ 2015 ನಿಲ್ಸಿದ್ರೆ ಸರ್ ನಮಗೆ ಗ್ರಾಮ ಪಂಚಾಯತಿ ಸರಿ ಒಳ್ಳೆ ಬಹುಮತದಿಂದ ಆಯ್ಕೆ ಆಗಿದ್ರು. ಅವರು ಗ್ರಾಮ ಪಂಚಾಯತಿ ಸದಸ್ಯರಾದ್ಮೇಲೆ ಅಧ್ಯಕ್ಷರು ಕೊನೆಯ ಹಂತದಲ್ಲಿ 2 ವರ್ಷ ಮಾತ್ರ ಅವರಿಗೆ ಅಧ್ಯಕ್ಷತೆ ಸಿಕ್ತು. ಏನ್ ನಡೀತು? 2.5 ವರ್ಷ ಅಂತ ಹಂಚಿದ್ರಲ್ಲ ನಿಮ್ಮ ಶಾಸಕರು, ಯಾಕೆ ನಿಮಗೆ ಬರೀ 2 ವರ್ಷ ಸಿಕ್ಕಿದೆ? ಅವರು ಇಳಿತೀವಿ ಅಂತ ಹೇಳಿದ್ರು, ಇದೆಲ್ಲ ಚುನಾವಣೆ ಆಗಿದಿಲ್ಲ, ಅದಕ್ಕೆ ಅವ್ರು 3 ವರ್ಷ ಇದ್ರು, ನಮ್ಗೆ 2.5 ವರ್ಷ ಸಿಕ್ಕಿದೆ ಸರ್ ನಮ್ಗೆ. ಅದರಲ್ಲಿ ನಾಗಮ್ಮನವರು ನಮ್ಮ ಇದು ಮಾಡಿಬಿಟ್ಟು ನಮ್ಮನ್ನ ನಿಲ್ಲಿಸ್ಬಿಟ್ಟಿದೀವಿ. ಸರಿ, ತಮ್ಮ ಅಂದ್ರೆ ನಾಗಮಣಿ ಅವರು ಅಧ್ಯಕ್ಷರಾದ್ಮೇಲೆ ಅಥವಾ ಸದಸ್ಯರೇ ಆದ್ಮೇಲೆ ಟೋಟಲ್ ವಾರ್ಡಿನ ಪರಿಸ್ಥಿತಿ ಹೆಂಗಿತ್ತು? ತಾವು ಅದಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡಿದ್ದೀರಾ? ಸರ್, ಬೋರ್ ಪಾಯಿಂಟ್ ಎಲ್ಲ ಹಾಕ್ಸಿದೀವಿ, ನೀರು ಪೈಪ್ ಲೈನ್ ಮಾಡಿಸಿದೀವಿ, ಸಿಸಿ ರೋಡ್ ಮಾಡಿಸಿದ್ವಿ, ರಸ್ತೆ ಮಾಡಿಸಿದೀವಿ ಸರ್, ಚರಂಡಿ ಮಾಡಿಸಿದೀವಿ. ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಮುಗಿಸಿದ್ವಿ ಸರ್, ಮುಗಿಸ್ಬಿಟ್ಟು. ತಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಗ್ರಾಮಗಳನ್ನು ಎಷ್ಟು ಹಳ್ಳಿಗಳು ಬರುತ್ತೆ ಸರ್? 7 ಹಳ್ಳಿ ಸರ್. 7 ಹಳ್ಳಿ. 7 ಹಳ್ಳಿಯಲ್ಲೂ ಸಿಸಿ ರಸ್ತೆಗಳನ್ನ ಅಥವಾ ಟಾರ್ ರಸ್ತೆನ ಅಥವಾ ಮೆಟ್ಲಿಂಗ್ ರಸ್ತೆ ಮಣ್ಣಿನ ರಸ್ತೆನ? ಮಣ್ಣಿನ ರಸ್ತೆ. ಯಾವ್ದು ಹಾಕೊಂಡಿದ್ದೀರಾ? ಮಣ್ಣಿನ ರಸ್ತೆನೇ ಮಾಡಿದ್ದೇವೆ, ತೊಟ್ಟಿ ಮಾಡಿದ್ದೇವೆ. ರಸ್ತೆಗಳು ಸಿಮೆಂಟ್ ರಸ್ತೆ ಮಾಡಿದ್ದೀರಾ ಅಥವಾ ಟಾರ್ ರಸ್ತೆ? ಟಿಎನ್ ಪೇಟೆ ಮಾಡಿದ್ದೇವೆ ಸರ್, ಈ ರೂಪದಲ್ಲಿ ಮಾಡಿದ್ದೇವೆ. ತಿರ್ಗಾ ತೊಟ್ಟಿ ಅಂತ ಮಾಡಿದ್ದೇವೆ, ಜನ ಕುಡಿಯಕ್ಕಲ್ಲ, ದನ ಕುಡಿಯಕ ತೊಟ್ಟಿನ ಎಲ್ಲ ಮಾಡಿದ್ದೀವಿ. 8 ತೊಟ್ಟಿ ಮಾಡಿದ್ದೀವಿ ಇಲ್ಲಿ ಬೊಮ್ಮತ್ನಹಳ್ಳಿ, ಗೋಸ್ಮಾಮಲಿ, ದಿನ್ನಬಾಯಿ ತಾಂಡ,
ಹುಲ್ಲು ಕಾಣ್ತಾಂಡ ಟಿ ಎನ್ ಪೇಟೆ ಹುಲ್ಲು ಬೆಟ್ಟಾಂಡ ರಪ್ಪ ಎಷ್ಟು ಕಡೆ ತಾವು ಹಾಕ್ಸ್ಕೊಟ್ಟಿದ್ದೀವಿ ಹಾಕ್ಸ್ಕೊಟ್ಟಿದ್ದೀವಿ ಸರ್ ಏಳು ಹಳ್ಳಿಗಳಲ್ಲಿ ಎಂಟು ತೊಟ್ಟಿಗಳನ್ನ ಕಟ್ಟಿಸ್ಕೊಟ್ಟಿದ್ದೀವಿ ಎಂಟು ತೊಟ್ಟಿ ಎಲ್ಲ ಕಟ್ಟಿಸ್ಕೊಟ್ಟಿದ್ದೀವಿ ಆ ಅದ್ರಾಗ ಚರಂಡಿ ಇದೆ ಏನ ತಿರ್ಗಾ ಮನೆ ಒಂದು 680 ಮನೆ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್ ಬಡವರಿಗೆ ಮಾತ್ರ ಕೊಟ್ಟಿದ್ದೀವಿ ಯಾರಿಗೂ ಇದ್ದವ್ರಿಗೆ ಕೊಟ್ಟಿಲ್ಲ ನಾವು ಜನ ಹೇಳ್ತಾ ಇದ್ರು ಇರೋರಿಗೂ ಸಿಗುತ್ತೆ ನಮಗೆಲ್ಲ ಸಿಗಲ್ಲ ಅಂತ ಜನ ಹೇಳಿದ್ರು ಅದಕ್ಕಾಗಿ ತಾವು ಮನೆಗಳ ವಿತರಣೆ ಮಾಡಬೇಕಾದ್ರೆ ಅಂದ್ರೆ ಒಂದು ಜನರಿಗೆ ಹಂಚಬೇಕಾದ್ರೆ ಮನೆಗಳು ಬಂದಿರದಂತ ಮನೆಗಳಲ್ಲಿ ಹೌದು ಸರ್ ತೀರಾ ಕಡಬಡ ಜನರು ಇದಾರ ಇಲ್ಲ ಅಂತ ತಾವು ತನಿಖೆ ಮಾಡಿದ್ರ ಸರ್ವೆ ಮಾಡಿದ್ರ ಸರ್ವೆ ಮಾಡಿ ನಾವು ಬಡವರಿಗೆ ಕೊಟ್ಟಿದ್ರೆ ಸರ್ ಯಾರಿಗೂ ಶ್ರೀಮಂತರಿಗೆ ಸಿಕ್ಕಿಲ್ಲ ಯಾರ ಶ್ರೀಮಂತರಿಗೆ ಯಾರು ಕೊಟ್ಟಿಲ್ಲ ನಾವು ಬಡವರಿಗೆಲ್ಲ 680 680 ಮನೆ ಕೊಟ್ಟಿದ್ದೀವಿ 650 ಮನೆ 650 ಮನೆ ಕೊಟ್ಟಿದ್ದೀವಿ ಜನರಿಗೆ ಸೇವೆ ಮಾಡಿದ್ದೀವಿ ಸರಿ ವಿದ್ಯುತ್ ದೀಪ ಬಂದಾಗ ಮನೆ ಮನೆ ಹತ್ರನೂ ಒಂದು ಕಂಬಗಳ ಹತ್ರ ಒಂದು ವಿದ್ಯುತ್ ದೀಪಗಳನ್ನ ಉರಿಸ್ಕೊಡ್ಬೇಕು ಅಂತ ಒಂದು ಆದೇಶ ಇತ್ತು ಕೆಲವೊಂದ್ ಕಡೆ ಕಂಬಗಳನ್ನ ಇಲ್ದಿರೋ ಜಾಗದಲ್ಲಿ ಕಂಬಗಳನ್ನ ಹಾಕ್ಸ್ಬೇಕು ಅಂತ ಇದ್ರು ತಾವು ಏನ್ ಮಾಡಿದಿರ ತಮ್ಮ ಧರ್ಮಪತ್ನಿಯರ ಓದಿಯಲ್ಲಿ ಸರ್ ಊರೆಲ್ಲ ಲೈಟ್ ಹಾಕ್ಸೋ ಎಂಟೂರಿಗೆ ಏಳೂರಿಗೆ ಲೈಟ್ ಹಾಕ್ಸಿರ್ತೀವಿ ಏನ ಧರ್ಮಪತ್ರ ಮಾಡಿಬಿಟ್ಟು ಎಂಟೂರಿಗೆ ಲೈಟ್ ಹಾಕ್ಸ್ತೀವಿ ಸರ್ ಅದ್ರ ಬಗ್ಗೆನ ಸ್ಕೂಲು ಕಾಂಪೌಂಡ್ ಮಾಡಿಸಿದೀವಿ ಅಂಗಡಿವಾಡಿ ಚಿಕ್ಕ ಹುಡುಗರಿಗೆ ಅಂಗಡಿವಾಡಿ ಎಲ್ಲ ಮಾಡಿಸಿದ್ವಿ ರೊಪ್ಪದಲ್ಲೊಂದು ಮಾಡಿಸಿದ್ದೀವಿ ನಲ್ದಿಗಲ್ ಬಂಡೆ ಒಂದು ಹಳೇದಿದ್ರೆ ಅದನ್ನು ರಿಪೇರಿ ಮಾಡಿಸ್ಬಿಟ್ಟು ಅದು ಕೊಟ್ಟಿದ್ದೀವಿ ದಿನಬಾಯಿ ತಾಂಡ ಒಂದು ಎಸ್ಟಿಮೆಂಟ್ ಆಗಿತ್ತು ನಮಗೆ ಆ ಎಸ್ಟಿಮೆಂಟು ಅಲ್ಲಿ ಎಲ್ಲ ಸ್ವಲ್ಪ ಗಲಾಟೆ ಆಗಿಬಿಟ್ಟು ಅದು ನಿಂತೋಯ್ತು ಸರ್ ಅದು ಅದು ನಿಂತೋದ ಅದು ತಗೊಂಡ್ಬಂದು ರೊಪ್ಪದಲ್ಲಿ ಹಾಕಿದ್ದೀವಿ ಸರ್ ಹೌದು ಸರ್ ಸರಿ ನೀರಿನ ಸಮಸ್ಯೆಗಳನ್ನ ಯಾವ ರೀತಿಯಿಂದ ಬಗೆಹರಿಸಿದಿರಾ ಏನಾರ ಬೋರ್ವೆಲ್ಗಳನ್ನ ಹಾಕಿದಿರಾ ಪೈಪ್ ಮಾಡಿದಿರಾ ಹುಲ್ಲಿಬೆಟ್ ತಾಂಡ ಎರಡು ಹಾಕ್ಸಿದ್ದೆ ಸರ್ ಏನ ಬೋರ್ವೆಲ್ ಬೋರ್ವೆಲ್ ಹೇಳಿ ಬಿಡಿಸಿ ಮಾತಾಡ್ವಿ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ಮಾತುಗಳನ್ನ ತಿಳಿಸಬೇಕು ಎಷ್ಟು ಬೋರ್ಗಳನ್ನ ಹಾಕಿದಿರಾ ಎಷ್ಟು ಯಶಸ್ವಿ ಆಗಿದೆ ಎಷ್ಟು ಫೇಲ್ ಆಗಿದೆ ಸರ್ ಹೇಳ್ತೀನಿ ನೋಡಿ ಹುಲ್ಲಿಬೆಟ್ ತಾಂಡದಲ್ಲಿ ಮೂರು ಬೋರ್ ಹಾಕ್ಸಿದ್ರಿ ದಿನ್ನಬಾಯಿ ತಾಂಡದಲ್ಲಿ ನಾಲ್ಕು ಬೋರ್ ಹಾಕ್ಸಿದ್ರಿ ನಾಲ್ಕು ಬೋರ್ದಲ್ಲಿ ಎರಡು ಬೋರ್ಡು ಫೇಲ್ಯೂರ್ ಆಗ್ಯಾವೆ ಇನ್ನೆರಡು ಬೋರ್ ನೀರು ಬರ್ತಾವೆ ಹುಲ್ಲಿಬೆಟ್ ತಾಂಡದಲ್ಲಿ ಎರಡು ಬೋರ್ ಹಾಕಿಸ್ತಿದ್ದೆ ಎರಡು ಬೋರಲ್ಲಿ ನೀರು ಬರ್ತಾವೆ ನಲ್ದಿಗಲ್ ಬಂಡೆಯಲ್ಲಿ ಒಂದು ಬೋರ್ ಹಾಕ್ಸಿದ್ದೀನಿ ಅವು ನೀರು ಬರ್ತಾವೆ ಗೋಸ್ಮಾವಡಿಯಲ್ಲಿ ಒಂದು ಎರಡು ಹಾಕ್ಸಿದ್ದೀನಿ ಅದರಲ್ಲಿ ಒಂದು ಫೇಲ್ಯೂರ್ ಆಯ್ತು ಒಂದರಲ್ಲಿ ನೀರು ಬರ್ತಾವೆ ಮೊಮ್ಮದ್ದಳ್ಳಿಯಾಗ ಮೂರು ಎರಡು ಹಾಕ್ಸಿದ್ವಿ ಅದರಲ್ಲಿ ಒಂದು ಫೇಲ್ ಆಗಿದೆ ಒಂದು ಬರ್ತಾ ಇತ್ತು ಟೋಟಲ್ ಎಂಟು ಬೋರ್ ಹಾಕ್ಸಿದ್ದೀನಿ ಸರ್ ಟೋಟಲ್ ಎಂಟು ಬೋರ್ ಎಂಟು ಬೋರಲ್ಲಿ ಒಂದೆರಡು ಫೇಲ್ ಆಗ್ಯಾವೆ ಇನ್ನು ಎಲ್ಲ ಕಡೆ ಬಂದಿದೆ ಅವರೆಲ್ಲ ಪೈಪ್ ಲೈನ್ ಎಲ್ಲ ಕ್ಲೀನಿಂಗ್ ಮಾಡಿಸ್ಬಿಟ್ಟು ತೊಟ್ಟಿಗೆಲ್ಲ ಇದು ಮಾಡಿಬಿಟ್ಟು ಮನೆಗೆಲ್ಲ ನೋಡಿ ಬೋರ್ ನೀರ್ಗಳನ್ನ ಕುಡಿಯಕ್ಕೆ ಬರಲ್ಲ ಅಂತ ಬಹಳ ಹಿಂಸೆ ಮತ್ತೆ ಯಾಕಂದ್ರೆ ಫ್ಲೋರೈಡ್ ಅಂಶ ಇರುತ್ತೆ ಅದಕ್ಕಾಗಿ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತೆ ಎಚ್ ಕೆ ಪಾಟೀಲ್ ಗ್ರಾಮಾಂತರ ಅಭಿವೃದ್ಧಿ ಸಚಿವರಿದ್ದಾಗ ಪ್ರತಿಯೊಂದು ಊರಲ್ಲೂ ಕುಡಿಯ ನೀರಿನ ಘಟಕ ಫಿಲ್ಟರ್ ನೀರ್ಗಳನ್ನ ಹಾಕ್ಸ್ಕೊಡ್ಬೇಕಂತ ಇದ್ರು ತಮ್ಮ ಅವಧಿ ತಮ್ಮ ಧರ್ಮಪತ್ನಿಯವರ ಅವಧಿಯಲ್ಲಿ ಎಷ್ಟು ಫಿಲ್ಟರ್ ಗಳನ್ನ ಹಾಕ್ಸಿದೀವಿ ಸರ್ ನಾಲ್ಕು ಫಿಲ್ಟರ್ ಆಗಿದ್ದೀವಿ ಸರ್ ಯಾವ್ಯಾವ ಟಿ ಎನ್ ಪೇಟೆ ಒಂದು ಹಾಕ್ಸಿದ್ದೀನಿ ರೊಪ್ಪದಲ್ಲಿ ಎರಡು ಹಾಕ್ಸಿದ್ವಿ ಬೊಮ್ಮತ್ನಹಳ್ಳಿ ಒಂದು ಹಾಕ್ಸಿದ್ವಿ ಸರ್ ಹೌದಾ ನಾಲ್ಕು ಹುಲ್ಲಿಬೆಟ್ ತಾಂಡದಲ್ಲಿ ಐದು ಹಾಕ್ಸಿದ್ವಿ ಸರ್ ಟೋಟಲ್ ಐದು ಟೋಟಲ್ ಐದು ಹಾಕ್ಸಿದ್ವಿ ಐದು ಚಾಲ್ತಿಗಿದೆಯಾ ಚಾಲ್ತಿಗಿದೆ ಸರ್ ಐದರಲ್ಲೂ ಐದರಲ್ಲೇ ಇದೆ ಸರ್ ಎಷ್ಟು ರೂಪಾಯಿ ನಾಣ್ಯದಲ್ಲಿ ಜನರಿಗೆ ನೀರು ಸಿಗ್ತಾ ಇದೆ ಸರ್ ಎರಡು ರೂಪಾಯಿ ಸರ್ ಎರಡು ರೂಪಾಯಿ ಎರಡು ರೂಪಾಯಿಗೆ ಎಷ್ಟು ಲೀಟ್ರು ಹತ್ತು ಲೀಟ್ರ್ ಹತ್ತು ಲೀಟ್ರಿಗೆ ಎರಡು ರೂಪಾಯಿ ಅಂದ್ರೆ ಒಂದು ಬಿಂದಿಗೆ ಒಂದು ಬಿಂದಿಗೆಗ ಎರಡು ರೂಪಾಯಿ ಅಷ್ಟು ಅಂದ್ರೆ ಸಾರ್ವಜನಿಕರಿಗೆ ನಾಲ್ಕು ರೂಪಾಯಿದಲ್ಲಿ 20 ಲೀಟರ್ ನೀರು ಸಿಗ್ತಾ ಇದೆ ಸಿಗ್ತಾ ಇದೆ ಸಾರ್ವಜನಿಕರಿಗೆ ನಾವು ಮಾಡ್ತೀವಲ್ಲ ಟೈಮಿಂಗ್ ಮಾಡಿದಾರ ಅಥವಾ ಯಾವಾಗ ಬೇಕಾದ್ರೂ ಸಿಗುತ್ತಾ ಸರ್ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಸರ್ ಸಾಯಂಕಾಲ 5 ಗಂಟೆಯಿಂದ 8ವರೆಗೆ 8 ಗಂಟೆವರೆಗೂ ಸರಬರಾಜ್ ಅಂದ್ರೆ ಯಾರು ಬೇಕಾದ್ರೂ ತಗೊಳ್ಬಹುದು ಇನ್ನ ಮನೆ ಸೇವೆ ಬಿಡ್ಬೇಕಲ್ಲ ಸರ್ 10ರಿಂದ 6 ಗಂಟೆವರೆಗೂ ಊರಲ್ಲಿ ಬಿಡ್ತಾರ ಹೌದಾ ವಾಟರ್ ಬ್ಯಾನರ್ ಎಲ್ಲ ಇರ್ತಾರಲ್ಲ ವಾಟರ್ ಬ್ಯಾನರ್ ಬಿಡ್ತಾರೆ ನೈಟ್ 8 ಗಂಟೆಗೆ ಲೋಡ್ ಮಾಡ್ಕೊಂತೀರಾ ಬೆಳಿಗ್ಗೆ ಟ್ಯಾಂಕ್ ಗಳನ್ನೆಲ್ಲ ಲೋಡ್ ಮಾಡಕ್ ಹತ್ತಾರ ಸರ್ ಸರಿ ತುಂಬಾ ಸಂತೋಷ ಆಯ್ತು ಹಾಗಾದ್ರೆ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಪ್ರತಿಯೊಂದು ಮನೆ ಮನೆಗೂ ಸ್ವಚ್ಛತೆ ಕಾಪಾಡಿಸ್ಕೊಳ್ಳೋಕ್ಕೋಸ್ಕರ ಶೌಚಾಲಯಗಳನ್ನ ಕಟ್ಟಿಸ್ಕೊಡ್ಬೇಕು ಟಾಯ್ಲೆಟ್ ಗಳನ್ನ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿದ್ರು ಹಾಗಾಗಿ ತಮ್ಮ ಧರ್ಮಪತ್ನಿಯವರ ಅವಧಿಯಲ್ಲಿ ಸದಸ್ಯರೇ ಇದ್ದಾಗ ಆಗಿರ್ಬೋದು ಅಧ್ಯಕ್ಷರ ಆದ್ಮೇಲೆ ಆಗಿರ್ಬೋದು ಇಡೀ ಗ್ರಾಮ ಪಂಚಾಯತಿ ವತಿಯಿಂದ ಎಷ್ಟು ಶೌಚಾಲಯಗಳನ್ನ ಪೂರೈಸ್ಕೊಟ್ಟಿದ್ದೀರಾ ಸರ್ 660 ಶೌಚಾಲಯಗಳು ಮಾಡಿಸಿದ್ದೆ ಸರ್ ಹೌದಾ ಹೌದಾ 650 ಅಂದ್ರೆ ಸಂಪೂರ್ಣ ಮುಗೀತಾ ಇನ್ನೂ ಬಾಕಿ ಇದೆಯಾ ಇಲ್ಲ ಸರ್ ಮುಗೀತಾ
ಯಾರಿಗೂ ಇಲ್ಲ, ಯಾವ ಪೆಂಡಿಂಗ್ ಇಲ್ಲ ಸರ್. ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಲ್ಲಿ ಯಾವ ಶೌಚಾಲಯ ಅನ್ನೋದು ಪೆಂಡಿಂಗ್ ಇಲ್ಲ ನಮ್ದು, ಎಲ್ಲ ಕ್ಲೋಸ್ ಮಾಡಿಸಿದ್ವಿ. ಬೈಲ ಮುಕ್ತ ಶೌಚಾಲಯ ಆಯ್ತು, ಹಂಗ ಆಯ್ತು ಮುಗಿತು ಸರ್, ಎಲ್ಲ ಮುಗಿದೆ. ಯಾವ್ದು ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಒಬ್ಬೊಬ್ರು ಮಾಡಲ್ಲ ಅಂದ್ರೆ ಕೂಡ ಅವ್ರು ಬಿಲ್ ಮಾಡ್ಕೊಡಲ್ಲ ಅಂತ ನಾನು ಮಾಡಿಬಿಟ್ಟು ಫಸ್ಟ್ ಶೌಚಾಲಯ ಮಾಡಿಬಿಟ್ಟು ನಾನು ಬಿಲ್ ಕೂಡ ಬಿಲ್ ರೆಡಿ ಮಾಡಿಸ್ತೀವಿ ಅಂತ ನಾನು ಹೇಳ್ಬಿಟ್ಟು ಅವರೆಲ್ಲ ಶೌಚಾಲಯ ಮಾಡ್ಕೊಂಡ್ರೆ ಸರ್. ಆದ್ರೂ ಜನ ಎಲ್ಲ ಶೌಚಾಲಯಗಳನ್ನ ಬಿಟ್ಟು ಹೊರಗಡೆ ಹೊರಗಡೆ ಹೋಗ್ತಾ ಇದ್ರು. ಅವರಿಗೆ ತಾವು ಏನಾದ್ರು ಸಲಹೆ, ತಾವು ಆಗಿರ್ಲಿ, ಪಿ ಡಿ ಓ ಆಗಿರ್ಲಿ, ತಾಲೂಕ್ ಪಂಚಾಯತ್ ಇರ್ಲಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ನಾನೇ ಹೋಗ್ಬಿಟ್ಟು ಊರ್ ಊರಿಗೆ ಬೊಮ್ಮದಳ್ಳಿ, ಗೋಧಮಾಮಡಿ, ಉಳ್ಳಿಬೇಡ ತಾಂಡ, ದಿನ್ನಬಾಯಿ ತಾಂಡ, ಟಿ ಎನ್ ಪೇಟ, ಒಪ್ಪದ ಎಲ್ಲ ಹೋಗ್ಬಿಟ್ಟು ಮನೆ ಮನೆಗೂ ತಪ್ಪಲಿ ಸಾಟಿಸಿದ್ವಿ. ಏನು ಹೊರಗಡೆ ಹೋಗ್ಬಿಡ್ದು, ಟಾಯ್ಲೆಟ್ ಅಲ್ಲೇ ಹೋಗ್ಬೇಕು ಅಂತ ನಾವು ಗ್ರಾಮ ಪಂಚಾಯತಿಂದ ಒಂದು ಯೋಚನೆ ಮಾಡಿ ಹೇಳಿದ್ದೀರಿ ನಾವು. ಶೌಚಾಲಯ ಆದ್ರೂ ಕೇಳ್ತಾ ಇರ್ಲಿಲ್ಲ, ಕೇಳ್ತಾ ಇಲ್ಲ ಸರ್. ಅದಕ್ಕೆ ತಾವು ಏನಾದ್ರೂ ಅದಕ್ಕೆ ಬೆದರಿಸಿದೀರಾ, ಹೆದರಿಸಿದೀರಾ? ಹೆದರಿಸಿದ್ದೀವಿ, ಹೊರಗಡೆ ಹೋಗ್ಬಾರದು ಅಂತ ಹೇಳಿದ್ವಿ. ಇವಾಗ ಹೋಗ್ತಾ ಇಲ್ಲ, ಈಗ ಹೋಗ್ತಾ ಇಲ್ಲ, ಎಲ್ಲರೂ ಶೌಚಾಲಯ ಬಳಸ್ತಾರೆ. ತುಂಬಾ ಸಂತೋಷ ಆಯ್ತು. ಮೂಲಭೂತ ಸೌಕರ್ಯಗಳ ವಿಚಾರ ತಾವು ಸಂಪೂರ್ಣವಾಗಿ ನಮಗೆ ಬಿಡಿಸಿ ಮಾತಾಡಿದೀರಿ. ಯಾವುದೇ ಒಂದು ಕ್ಷೇತ್ರ, ಯಾವುದೇ ಒಂದು ಗ್ರಾಮ ಉನ್ನತದಿಂದ ಅಭಿವೃದ್ಧಿ ಆಗ್ಬೇಕಾದ್ರೆ, ಉನ್ನತದಿಂದ ಮುಂದೆ ಬರಬೇಕು ಆದರೆ ಶಾಲೆ ಮತ್ತೆ ಅಂಗನವಾಡಿಯ ಪ್ರಸ್ಥಿತಿಗಳು ಏನಾದರೂ ಉನ್ನತಿ ಮಾಡೋದಂತ ಬಹಳ ಅವಶ್ಯಕತೆ ಆಗಿರುತ್ತೆ. ತಮ್ಮ ಧರ್ಮಪತ್ನಿಯವರ ಅವಧಿಯಲ್ಲಿ ತಾಲೂಕ್ ಪಂಚಾಯತಿ ವತಿಯಿಂದ, ಜಿಲ್ಲಾ ಪಂಚಾಯತಿ ವತಿಯಿಂದ ಅಥವಾ ಶಾಸಕರ ವತಿಯಿಂದ ಶಾಲೆಯ ಅಭಿವೃದ್ಧಿ ಏನಾರ ಆಗಿದ್ದಾವ? ಶಾಸಕರಿಂದ ನಾನು ಟಿ ಪಿ ನಾಗರಾಜ್ ಅಂತ ಅವರಿಂದ ನಾನು ಸ್ಕೂಲ್ ಕಾಂಪೌಂಡ್ ಮಾಡಿಸಿದ್ದೀವಿ, ಅಂಗನವಾಡಿ ಮಾಡಿಸಿದ್ದೀವಿ, ಅವರು ಸೇರಿ ನಾವು ಸೇರಿ ಎಲ್ಲ ನಿಂತ್ಕೊಂಡು ಅವ ಸ್ಕೂಲಿಂದ ಸ್ಕೂಲ್ ಕಾಂಪೌಂಡ್ ಇದು ನೀರು ಬಿಟ್ಟು ತೊಟ್ಟಿ ಮಾಡಿಬಿಟ್ಟು ಏನು ಅದಕ್ಕೆ ಪೇಂಟು ಗೀಟು ಎಲ್ಲ ಹೊಡೆದ್ಬಿಟ್ಟು ಇದು ಮಾಡಿದ್ದೀವಿ ಸರ್. ಸ್ಕೂಲ್ ಕಾಂಪೌಂಡ್ ಸ್ಕೂಲೆಲ್ಲ ಮಾಡಿದ್ದೀವಿ. ಬರೀ ಊರಿನ ಮಾತ್ರ ಮಾಡಿದ್ದೀರಾ ಅಥವಾ ಬಾಕಿ ಆರು ಹಳ್ಳಿಗಳಲ್ಲಿ? ಏಳು ಹಳ್ಳಿಗೆ ಮಾಡಿದ್ದೀವಿ ಸರ್. ಟೋಟಲ್ ಟೋಟಲ್ ಏಳು ಹಳ್ಳಿಗೆ ಮಾಡಿದ್ದೀವಿ, ಟೋಟಲ್ ಮಾಡಿದ್ದೀವಿ ಕಾಂಪೌಂಡ್. ಈ ಥರ ಈ ಥರ ಕಾಂಪೌಂಡ್ ಎಷ್ಟು ಶಾಲೆಗಳಿಗೆ ಹಾಕ್ಸಿದ್ದೀರಾ? ನಾಲ್ಕು ಶಾಲೆಗಳಿಗೆ ಹಾಕ್ಸಿದ್ರು ಕಾಂಪೌಂಡ್ ಹಾಕ್ಸಿದ್ದೀರಿ. ಒಂಬತ್ನಳ್ಳಿ ಒಂದು, ರೊಪ್ಪದೊಂದು ಸರ್, ಹುಲ್ಲಿಬೇಡ ದಿನ್ನಬಾಯಿ ತಾಂಡದು ಹಾಕ್ಸಿದ್ರು. ಅವ್ರಿಗೆಲ್ಲ ತೊಟ್ಟಿ ಗಿಟ್ಟಿ ಹುಡುಗರಿಗೆಲ್ಲ ಏನು ವ್ಯವಸ್ಥೆ ಮಾಡಿಬಿಟ್ಟು ಶಾಲೆ ಮಾಡಿದ್ದೀವಿ ಸರ್. ಟಿ ಪಿ ನಾಗರಾಜ್ ಅಂತ ಅವರು ಅಧ್ಯಕ್ಷರು ಮಾಡಿದ್ದೀವಿ ಸರಿ. ಅಂಗವಿಕಾಲರಿಗೆ, ತೀರ ಕಡಬಡ ಜನರಿಗೆ ಶಾಸಕರ ವತಿಯಿಂದ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ವತಿ ಅಥವಾ ನಿಮ್ದೇ ಗ್ರಾಮ ಪಂಚಾಯತಿ ವತಿಯಿಂದ ಅಂಗವಿಕಾಲರಿಗಳಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಗ್ರಾಮ ಪಂಚಾಯತಿಂದನೂ ಮಾಡಿದ್ದೇವೆ ಸರ್, ಟಿ ಪಿಯಿಂದನೂ ಮಾಡಿದ್ದೆ ಸರ್. ಏನು ಮಾಡಿದ್ದೀರಾ? ವಿಕಲಾಂಗರಿಗೆ ಪೇಮೆಂಟ್ ಕೂಡ ಮಾಡಿದ್ದಾರೆ ಸರ್. ಅದು ಒಂದು ನೇರವಾಗಿ ಕ್ಯಾಶ್ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ, ಅವರು ವಿಕಲಾಂಗರಿಗೆ ಯಾರ್ಯಾರು ಇದ್ದಾರೋ ಅದ ಎಲ್ಲ ಇದು ಮಾಡಿಬಿಟ್ಟು ಚೆಕ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ದುಡ್ಡು ಹಾಕೊಟ್ಟಿದ್ದೀರಾ? ದುಡ್ಡು ಹಾಕಿದ್ದಾರೆ. ಐದು ಸಾವಿರ ತಮ್ಮ ಕಡೆಯಿಂದ ಏನಾದರೂ ಸೈಕಲ್ ವ್ಯವಸ್ಥೆ ಆಗಿರಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಅದು ನೇರವಾಗಿ ಚೆಕ್ಗಳು ದುಡ್ಡುಗಳೇ ಕೊಟ್ಟಿರೋದು? ಹಾಂ ಸರ್, ಸೈಕಲ್ ಕೊಟ್ಟಿರೋದ ಅವ್ರಿಗೆ. ಅವ್ರಿಗೆ ಏನು ಮಾಡಿದ್ರು ಅಂದರೆ ನಾವು ವಿಕಲಾಂಗರಿಗೆ ಓಟ್ ಹಾಕೋಕೆ ಅದಕ್ಕೂ ಇದಕ್ಕೂ ಹೋಗ್ತಾರಲ್ಲ ಅಂತ. ಹೌದು, ಅದು ಬಂಡೆ ಕೊಟ್ಟಿದ್ದೀವಿ ಸರ್. ಅದೇ ಸೈಕಲ್ ಸೈಕಲ್ ಮೂರು ಚಕ್ರ ಸೈಕಲ್ ನಾಲ್ಕು ಚಕ್ರ ಸೈಕಲ್ ಅಂತ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀವಿ, ಅದೇ ಬಹಳ ಮುಖ್ಯವಾದ ಪರಿಸ್ಥಿತಿ. ಅಂಗನವಾಡಿಗಳು ವಿಚಾರ ಬಂದಾಗ ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯವರು, ಹೌದು ಸರ್, ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಇರತಕ್ಕಂತ ತಾಯಿಯಂದ್ರಿಗೆ ಅಲ್ಲಿ ಪೌಷ್ಟಿಕ ಆಹಾರ ಸಿಗಬೇಕು ಅಂದ್ರೆ ಒಂದು ಊಟದ ವ್ಯವಸ್ಥೆ, ಮೊಟ್ಟೆ, ಹಣ್ಣು, ಹಾಲು ಎಲ್ಲ ಕೊಡ್ತಾ ಇದ್ರು. ಸ್ವಚ್ಛತೆಯಿಂದ ತಲುಪ್ತಾ ಇದೆಯಾ ಇಲ್ಲ, ಅಥವಾ ಏನಾದರೂ ಟೀಚರ್ಸ್ಗಳೇ ಗೊಂದಲ ಮಾಡಿ ಏನಾದ್ರು ತಿನ್ಬಿಡ್ತಾ ಇದಾರ, ತಗೊಂಡೋಗ್ಬಿಡ್ತಾ ಇದಾರ, ಅದಕ್ಕೆ ನೋಡದಂತ ಜವಾಬ್ದಾರಿ ತಮ್ಮದಾಗಿತ್ತು, ತಮ್ಮ ಧರ್ಮಪತ್ನಿ ಅವ್ರದ್ದಾಗಿತ್ತು. ತಾವು ಹೋಗಿ ನೋಡ್ತಾ ಇದ್ರ ಅಂಗನವಾಡಿಗಳಲ್ಲಿ? ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಮನಮ್ಮ ಅಂತಾರು, ಆರು ಊರಿಗೆ ಹೋಗ್ಬಿಟ್ಟು ಏನ ಅವ್ರಿಗೆಲ್ಲ ಸ್ಪೀಚ್ ಕೊಟ್ಟು ಬರ್ತಾ ಇದ್ರು. ಏನಂತ ಅವ್ರು ಏನು ಕೊಡ್ತಾ ಇದ್ರು, ನೀವು ಪೌಷ್ಟಿಕ ಆಹಾರ ಏನು ಕೊಡ್ತಾರೆ, ಮೊಟ್ಟೆ ಕೊಡ್ತಾ ಇದ್ರಲ್ಲ, ಊಟ ಚೆನ್ನಾಗಿ ಕೊಡ್ತಾ ಇದ್ರಲ್ಲ, ಇಲ್ಲ ಮನೆಗೆ ತಕೊಂಡು ಹೋಗ್ತಾರೆ ನೀವು ಅಂತ ಚೆಕ್ ಮಾಡ್ಕೊಂಡು ಬರ್ತಾ ಇದ್ರು ಸರ್. ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಅಂತ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ತಾ ಇದ್ರು. ಮೇಡಮ್ ಅವರೇ ಹೋಗ್ತಾ ಇದ್ರಾ ತಾವು ಅವಾಗ ಅವಾಗ ಹೋಗ್ತಾ ಇದ್ರಾ? ಯಾಕಂದ್ರೆ ನೀವೊಂದು ಮಹಿಳೆ, ಮಹಿಳೆಯವರಿಗೆ ಅನ್ಯಾಯ ಸಹಿಸ್ಕೋಬಾರ್ದು ಅಲ್ವಾ? ನೀವೊಂದು ಹೆಣ್ಮಕ್ಳು, ಹೆಣ್ಮಕ್ಳಿಗೆ ಮತ್ತೆ ಅನುಕೂಲಗಳನ್ನ ಮಾಡ್ಕೊಡೋದ್ ಜವಾಬ್ದಾರಿ ನಿಮ್ದಾಗಿತ್ತು. ಈ ತರ ಎಷ್ಟು ಹಳ್ಳಿಗಳಲ್ಲಿ ತಾವು ಅಂಗನವಾಡಿಗಳಲ್ಲಿ ವಿಸಿಟ್ ಕೊಟ್ಟಿದ್ದೀರಾ ಅಧ್ಯಕ್ಷರಾದ್ಮೇಲೆ? ಏಳು ಏಳು ಹ್ಮ್
ಸರಿ, ಈ ಬಾರಿ ಜನ ಅಪೇಕ್ಷೆ ಪ್ರಕಾರ ಈ ಬಾರಿ ಮತ್ತೊಮ್ಮೆ ತಾವೇ ಸದಸ್ಯರು ಅಂತ ಹೇಳ್ಬಿಟ್ಟು ಒಂದು ಜನ ಹೇಳ್ತಾ ಇದ್ದಾರೆ, ಅಂದ್ರೆ ನಿಂತ್ಕೊಂಡ್ರೆ ಒಳ್ಳೆ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತಾವು ಆಕಸ್ಮಿಕವಾಗಿ ತಮಗೆ ಒಂದು ಅವಕಾಶ ಸಿಕ್ಕಿ ತಮಗೆ ಜನ ಆಶೀರ್ವಾದಿಸಿದ್ರೆ ಸಾರ್ವಜನಿಕರಿಗೆ ಗೆದ್ದಿ ಮುಂದೆ ಮತ್ತೊಂದ್ಸಲಿ ತಾವು ಸದಸ್ಯರಾದ್ರೆ, ಯಾಕಂದ್ರೆ ಹೋದ್ಸಲಿ ತಮ್ಮ ಧರ್ಮಪತ್ನಿ ಅವರಿದ್ರು, ಈ ಬಾರಿ ತಮಗೆ ಅವಕಾಶ ಸಿಗ್ತಾ ಇದೆ, ತಾವು ಏನಾದ್ರೂ ಗೆದ್ಬಿಟ್ರೆ ಈ ಊರಿನ ಜನರಿಗೆ ತಾವು ಏನ್ ಕೊಡುಗೆ ಕೊಡ್ತೀರಾ, ಏನ್ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತೀರಾ? ಸರ್, ಬಡವರಿಗೆಲ್ಲ ಮನೆ ಹಾಕ್ಬೇಕು, ಏನೋ ನೀರನ್ನು ಜನ ಸೇವರ್ಗೆ ಚಲನೆ ಮಾಡಿಸ್ಬೇಕು, ಅವೆಲ್ಲ ಮಾಡಿಸ್ಬೇಕು. ಇನ್ನು ಬಾಕಿ ಇನ್ನ ಬಾಕಿ ಐತೆ ಸರ್. ಜನರಿಗಿನ್ನ ಮನೆ ಹಾಕ್ಬೇಕು, ಸುಮಾರು ಇನ್ನ ಸ್ವಲ್ಪ ಮನೆ ಹಾಕಿದ್ರೆ ಅವ್ರಿಗೆ ಸಾಲ ಹೋಗ್ತದೆ ಸರ್. ಚರಂಡಿ ಕ್ಲೀನಿಂಗ್ ಮಾಡಿಸ್ಬೇಕು, ನೀರಿನ ಸ್ವಲ್ಪ ವ್ಯವಸ್ಥೆ ಇರ್ತದಲ್ಲ, ಅಲ್ಲಿ ಮೋಟರ್ ಹೋಗ್ತೀವಿ, ಇಲ್ಲಿ ಕರೆಂಟ್ ಹೋಗ್ತೀವಿ, ಅದೆಲ್ಲ ವ್ಯವಸ್ಥೆ ಮಾಡ್ಬೇಕು. ಎಲ್ಲ ಸರಿಯಾಗಿ ಮಾಡ್ಕೊಡ್ತೀರಾ? ಸರಿಯಾಗಿ ಮಾಡ್ಕೊಡ್ತಾ ಇದ್ದೀವಿ. ಅಂದ್ರೆ ತಮ್ಮ ನಮ್ಮವರು ಮಾಡಿದ್ರಲ್ಲ ಈ 5 ವರ್ಷ, ಅದಕ್ಕೆ ನಾವು ಒಂದು 5 ವರ್ಷ ಅದೇ ತರ ಮಾಡ್ಬೇಕಂತ. ತುಂಬಾ ಸಂತೋಷ ಆಯ್ತು. ಈ ತರ ಪ್ರತಿಯೊಂದು ಊರಲ್ಲೂ ಕೂಡ ತಮ್ಮಂತವರು ಶ್ರಮ ಪಟ್ಟಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ಬೇಕು ಅಂತ ಹೇಳುತ್ತಾ, ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com @social media ಪರವಾಗಿ ತಮ್ಮ ಇಬ್ಬರಿಗೂ ಧನ್ಯವಾದಗಳು. ಧನ್ಯವಾದ.